ಗೈಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫಿಫ್ತ್ ಸೆಮಿಸ್ಟರ್ ಬಿಕಾಂ ಎನ್ಇಪಿ ಸಿಲೆಬಸ್ ನಮಗೆ 2021 ಅಲ್ಲಿ ಒಂದು ಕ್ವಶನ್ ಇದೆ ನೋಡಿ. ಫೋರ್ತ್ ಕ್ವಶನ್, 2021 ಅಲ್ಲಿ ಫೋರ್ತ್ ಕ್ವಶನ್, ನಂಬರ್ ಆಫ್ ಯೂನಿಟ್ಸ್ 500, ಸೆಲ್ಲಿಂಗ್ ಪ್ರೈಸ್ 40 ರುಪೀಸ್ ಪರ್ ಯೂನಿಟ್, ವೇರಿಯಬಲ್ ಕಾಸ್ಟ್ 15 ರುಪೀಸ್ ಪರ್ ಯೂನಿಟ್, ಫಿಕ್ಸ್ಡ್ ಕಾಸ್ಟ್ 4000, ಇಂಟ್ರೆಸ್ಟ್ 2500, ಕ್ಯಾಲ್ಕುಲೇಟ್ ಆಪರೇಟಿಂಗ್ ಲಿವರೇಜ್. ನೋಡಿ, ಒಂದೇ ಕೇಳಿರೋದು ಏನದು, ಆಪರೇಟಿಂಗ್ ಲಿವರೇಜ್ ಒಂದೇ ಕೇಳಿರೋದು. ಬಟ್ ನಾವೇನ್ ಮಾಡಿದ್ರೆ ಆಪರೇಟಿಂಗ್ ಮಾಡೋಣ, ಫೈನಾನ್ಷಿಯಲ್ ಮಾಡೋಣ, ಕಂಬೈನ್ ಮಾಡೋಣ. ಓಕೆ, ನಾನು ಈಗ ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್ ಇಲ್ಲಿ ಫಸ್ಟ್ ಸೇಲ್ಸ್ ಎಷ್ಟು ಯೂನಿಟ್ ಇದೆಯಪ್ಪ ಅಂದ್ರೆ 500 ಯೂನಿಟ್ಸ್ ಇದೆ. ಎಷ್ಟು ರೂಪಾಯಿಗೆ ಮಾರ್ತಾ ಇದೀವಿ? 40 ರುಪೀಸ್ ಮಾರ್ತಾ ಇದೀವಿ. ಅಲ್ಲಿಗೆ ಎಷ್ಟು ಬರುತ್ತೆ? 20,000 ಬರುತ್ತೆ. ಇದರಲ್ಲಿ ವೇರಿಯಬಲ್ ಕಾಸ್ಟ್ 15 ರುಪೀಸ್ ಅಂತ ಹೇಳ್ತಾರೆ. 500 ಇಂಟು 15 ರುಪೀಸ್ ಅಂದ್ರೆ 7,500 ಆಗುತ್ತೆ. ಇನ್ನ 12,500 ಏನಂತ ಕರೆಯೋಣ? ಕಾಂಟ್ರಿಬ್ಯೂಷನ್ ಅಂತ ಕರೆಯೋಣ. ಇದರಲ್ಲಿ ಫಿಕ್ಸ್ ಕಾಸ್ಟ್ ಅನ್ನ ಮೈನಸ್ ಮಾಡ. ಫಿಕ್ಸ್ ಕಾಸ್ಟ್ 4,000 ಅಂತ ಹೇಳಿದಾನೆ. 4,000 ಮೈನಸ್ ಮಾಡಿದ್ರೆ 8,500 ಏನ್ ಬರುತ್ತೆ? ಇಬಿಐಟಿ ಬರುತ್ತೆ. ಇದರಲ್ಲಿ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾನೆ ಅವನೇ. ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ? 2,500. ಅಲ್ಲಿಗೆ ಟೋಟಲ್ ಎಷ್ಟು ಬರುತ್ತೆ? 6,000. ಇದನ್ನೇನಂತ ಕರಿತೀವಿ? ಇಬಿಟಿ ಅಂತ ಕರಿತೀವಿ. ಕರೆಕ್ಟಾ? ಈಗ ಈ ಪ್ರಾಬ್ಲಮ್ಗೆ ನಾವು ಏನೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದಿದ್ದಾನೆ? ಬರೀ ಅಂಶ ಕೇಳಿರೋದು ಆಪರೇಟಿಂಗ್ ಲಿವರೇಜ್ ಮಾತ್ರ ಕೇಳಿದಾನೆ. ಆಪರೇಟಿಂಗ್ ಲಿವರೇಜ್ ಫಾರ್ಮುಲಾ ಏನಪ್ಪಾ ಅಂದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇಬಿಐಟಿ. ಕರೆಕ್ಟಾ? ಸಿ, ಕಾಂಟ್ರಿಬ್ಯೂಷನ್ ನಮಗೆ 12,500 ಇದೆ, ಇಬಿಐಟಿ 8,500 ಇದೆ. ಎಷ್ಟು ಬರುತ್ತೆ ಹೇಳಿ? 1.47 ಟೈಮ್ಸ್ ಅಂತ ಹೇಳ್ತೀವಿ. ಈಗ ಫೈನಾನ್ಷಿಯಲ್ ಲಿವರೇಜ್ ಮಾಡಿದ್ರೆ ಇಬಿಐಟಿ ಡಿವೈಡೆಡ್ ಬೈ ಇಬಿಟಿ. ಇಬಿಟಿ ಇಬಿಐಟಿ 8,500 ಇದೆ, ಇಬಿಟಿ 6,000 ಇದೆ. 1.41 ಟೈಮ್ಸ್ ಅಂತ ಹೇಳ್ತೀವಿ. ಇನ್ನ ಕಂಬೈನ್ಡ್ ಲಿವರೇಜ್, ಕಂಬೈನ್ಡ್ ಲಿವರೇಜ್ ಫಾರ್ಮುಲಾ ಆಪರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜ್. ಸೊ 1.47 ಇಂಟು 1.41 2.08 ಟೈಮ್ಸ್ ಅಂತ ಹೇಳ್ತೀವಿ. ಅಲ್ಲಿಗೆ ನಮಗೆ ಸರ್ ಏನಪ್ಪ ಕಾಂಟ್ರಿಬ್ಯೂಷನ್ ಮತ್ತೆ ಇಬಿಟಿ ಲಾಸ್ಟ್ ಅಲ್ಲಿ ಸರ್, ಕಾಂಟ್ರಿಬ್ಯೂಷನ್ ಮತ್ತೆ ಇಬಿಟಿ ತಗೋಬೇಕಾನೆ ಲಾಸ್ಟ್ ಇದಕ್ಕೆ ಕಂಬೈನ್ ಲಿವರೇಜ್. ಕಂಬೈನ್ ಲಿವರೇಜ್ ಇದು ತುಂಬಾ ಈಸಿ, ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಓಕೆನಾ? ಬೇರೆ ಯಾವುದು ಫಾರ್ಮುಲಾ ಯೂಸ್ ಮಾಡಕ್ ಹೋಗ್ಬೇಕು. ಕ್ಲಿಯರ್ ಏನಪ್ಪ? ಓಕೆ, ಇದು ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್ ಬರ್ತಕ್ಕಂಥ ಕ್ವಶನ್. ನೋಡಿ, ಅದೇ ಕ್ವಶನ್ ಪೇಪರ್ ಅಂದ್ರೆ ನಮಗೆ ಇನ್ನೂ ಒಂದು ಕ್ವಶನ್ ಇದೆ. ಕ್ವಶನ್ ನಂಬರ್ 9 ಅಂತ ಹೇಳಿ, ಏನಂತ ಇದೆ ಕ್ವಶನ್ ನಂಬರ್ 9, ಅದನ್ನ ಓದೋಣ. ಅದು ಇದೆ, ಅದಾದ್ಮೇಲೆ ಇನ್ನೂ ಒಂದು ಕ್ವಶನ್ ಇದೆ, ಅದನ್ನು ಮಾಡೋಣ. ಎರಡು ಕ್ವಶನ್ ಕೊಟ್ಟಿದ್ದಾರೆ 12 ಮಾರ್ಕ್ಸ್ಗೆ, ಬಟ್ ನಿಮಗ್ ಮಾತ್ರ ಬರೋದೆಷ್ಟು? ಒಂದೇ ಕ್ವಶನ್ ಬರುತ್ತೆ. ಓಕೆನಾ? ದಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ದ ಕಂಪನಿ ಕ್ವಾರಂಟೈನ್ ಕಂಪನಿ ಕನ್ಸಿಸ್ಟ್ ಆಫ್ ಆಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ 10 lakh ರುಪೀಸ್, ಶೇರ್ಸ್ ಆಫ್ 10 ಈಚ್ ಪರ್ ಶೇರ್, 10 lakhs 5% ಡಿಬೆಂಚರ್ಸ್, ಸೇಲ್ಸ್ ಇನ್ಕ್ರೀಸ್ ಬೈ 25% ಟರ್ಮ್, 20 lakh ಯೂನಿಟ್ಸ್ ಟು 2,50,000 ಯೂನಿಟ್ಸ್, ಸೆಲ್ಲಿಂಗ್ ಪ್ರೈಸ್ ಈಸ್ 10 ರುಪೀಸ್ ಪರ್ ಯೂನಿಟ್, ವೇರಿಯಬಲ್ ಕಾಸ್ಟ್ ಈಸ್ 6 ರುಪೀಸ್ ಪರ್ ಯೂನಿಟ್, ಫಿಕ್ಸ್ ಕಾಸ್ಟ್ ಅಮೌಂಟ್ ಈಸ್ 2,50,000, ಇನ್ಕಮ್ ಟ್ಯಾಕ್ಸ್ ರೇಟ್ ಈಸ್ 30%, ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಡಿಗ್ರಿ ಆಫ್ ಫೈನಾನ್ಷಿಯಲ್ ಲಿವರೇಜ್ 2 lakh ಯೂನಿಟ್ಸ್ ಅಂಡ್ 2,50,000 ಯೂನಿಟ್ಸ್, ಆಪರೇಟಿಂಗ್ ಲಿವರೇಜ್ ಫ್ರಮ್ 2 lakh ಯೂನಿಟ್ಸ್ ಟು 2,50,000 ಯೂನಿಟ್ಸ್ ಅಂತ ಹೇಳ್ತಾರೆ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್ ಅಂಡ್ ಡಿಗ್ರಿ ಆಫ್ ಲಿವರೇಜಸ್. ಇಲ್ಲಿ ನಮಗೆ 2 lakh ಯೂನಿಟ್ಸ್ ಮಾರಿದಾಗ ಹೇಗೆ,
ಎರಡೂವರೆ ಲಕ್ಷ ಯೂನಿಟ್ಸ್ ನ ಮಾರಿದಾಗ ಹ್ಯಾಕ್ ಬರುತ್ತೆ ಅಂತ ಕ್ವಶನ್ ಕೇಳಿದ್ರು. ಕರೆಕ್ಟಾ? ಕರೆಕ್ಟ್ ಸರ್. ಹಾಗಾದ್ರೆ ಹೆಂಗ್ ಬರುತ್ತೆ ಅದನ್ನ ನೋಡೋಣ. ಫಸ್ಟ್ ಸೇಲ್ಸ್ ನೋಡಿ, ಪರ್ ಯೂನಿಟ್ ಎಷ್ಟು ಕೊಟ್ಟಿದ್ದಾರಪ್ಪ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ರೆ 10 rupees ಪರ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ನೋಡಿ, 10 rupees ಒಂದ್ ಯೂನಿಟ್ ಗೆ, 2 lakh ಯೂನಿಟ್ ಗೆ 20 lakh ಆಗುತ್ತೆ. ಕರೆಕ್ಟ್ ಏನಪ್ಪ? ಹಾಗೆ 25 lakh ಆಗುತ್ತೆ. ಕರೆಕ್ಟ್ ಏನಪ್ಪ? ಕರೆಕ್ಟ್ ಸರ್. ಇದರಲ್ಲಿ ವೇರಿಯಬಲ್ ಕಾಸ್ಟ್ ಮೈನಸ್ ಮಾಡಬೇಕು. ವೇರಿಯಬಲ್ ಕಾಸ್ಟ್ 6 rupees ಪರ್ ಯೂನಿಟ್ ಅಂತ ಹೇಳಿದ್ದಾರೆ. ಹೌದಾ? 2 lakh x 6 ಅಂದ್ರೆ 12 lakh ಆಗುತ್ತೆ. 25 x 2 lakh 50 x 6 ಎಷ್ಟಾಗುತ್ತಪ್ಪ? 15 lakh ಆಗುತ್ತೆ. ಕರೆಕ್ಟಾ? ಹಾಗಾದ್ರೆ ಇಲ್ಲಿ 8 lakh, ಇಲ್ಲಿ 10 lakh ಏನ್ ಬರುತ್ತೆ? ಕಾಂಟ್ರಿಬ್ಯೂಷನ್ ಬರುತ್ತೆ. ಕಾಂಟ್ರಿಬ್ಯೂಷನ್ ಇದರಲ್ಲಿ ಫಿಕ್ಸ್ ಕಾಸ್ಟ್ ಅನ್ನ ಮೈನಸ್ ಮಾಡಬೇಕು. ಕರೆಕ್ಟಾ? ಎಲ್ಲಾದ್ರೂ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾನ? ಎಸ್, ಕೊಟ್ಟಿದ್ದಾನೆ. 2.5 lakh ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತಾರೆ. ಕರೆಕ್ಟ್ ಏನಪ್ಪ? ಹಾಗಾದ್ರೆ 6.5 lakh, 7.5 lakh, 8 lakh ಮಾಡಿದ್ರು, 1 lakh, 2 lakh, 25 lakh. ಏನಪ್ಪ ನಿಮ್ದು ಪ್ರಾಬ್ಲಮ್? ನೋಡಿ, ಫಿಕ್ಸ್ ಕಾಸ್ಟ್ ಸೇಮ್ ತಾನೆ. 10 lakh ಮಾಡಿದ್ರು, 2 lakh ಯೂನಿಟ್ ಮಾಡಿದ್ರು 2.5 lakh, 2.5 lakh ಯೂನಿಟ್ ಮಾಡಿದ್ರು 2.5 lakh ಫಿಕ್ಸ್ ಕಾಸ್ಟ್. ಬರೋದೇನಪ್ಪ ನಿಮ್ಗೆ? EBIT. ಇದರಲ್ಲಿ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ಬೇಕು. ಕರೆಕ್ಟಾ? ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟವನ ಅಂದ್ರೆ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಇಲ್ಲಿ ಕೇಳಿಸ್ಕೊಳ್ಬೇಕು ಕ್ಲೀನ್ ಆಗಿ, ಆಮೇಲಿಂದ ಮಾತುಗಳು. ನೋಡಿ, ಇಂಟ್ರೆಸ್ಟ್ ಅಮೌಂಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ನಾವು? ನಮ್ಗೆ ಹೆಂಗ್ ಕೊಟ್ಟವನೆ ನೋಡಿ, ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದಾನೆ. ನೋಡಿ, ಒಟ್ಟು 10 lakh ರೂಪಾಯಿ ಅಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ ಅಂತೆ. 10 lakh ರೂಪಾಯಿ 5% ಡಿಬೆಂಚರ್ಸ್ ಹಾಕಿದ್ದೀವಿ, ಸಾಲ ತಗೊಂಡಿದ್ವಿ. ಹಾಗಾದ್ರೆ 10 lakh ಮೇಲೆ 5% ಎವ್ರಿ ಇಯರ್ ಇಂಟ್ರೆಸ್ಟ್ ಕಟ್ಟಬೇಕು. ಎಷ್ಟು ಬರುತ್ತೆ? 50,000 rupees ಇಂಟ್ರೆಸ್ಟ್ ಬರುತ್ತೆ. ಕರೆಕ್ಟಾ? ಈ ಇಂಟ್ರೆಸ್ಟ್ ನ ಮೈನಸ್ ಮಾಡಿದ ಮೇಲೆ ನಮ್ಗೆ ಏನ್ ಬರುತ್ತೆ? EBIT ಬರುತ್ತೆ. ಆಗ ಇದು 6 lakh ಆಗುತ್ತೆ, ಇದು 7 lakh ಆಗುತ್ತೆ. ಕರೆಕ್ಟಾ? ನಮಗ್ ಬೇಕಾಗಿರೋ ಇಷ್ಟೇ, ನಮಗ್ ಬೇಕಾಗಿರೋದು ಇಷ್ಟೇ. ಅರ್ಥ ಆಯ್ತಾ? ಇನ್ನೇನು ಜಾಸ್ತಿ ಬೇಕಾಗಲ್ಲ. ಹಾಗಾದ್ರೆ ಸರ್, ನಾವು ಲಿವರೇಜಸ್ ಹೆಂಗ್ ಮಾಡೋದು ಸರ್? ಈಗ ಏನ್ ಮಾಡೋಣ ಅಂದ್ರೆ ಆಪರೇಟಿಂಗ್ ಲಿವರೇಜ್, ಆಪರೇಟಿಂಗ್ ಲಿವರೇಜ್. ಅದಕ್ಕೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಬೈ 2-3. ಕರೆಕ್ಟಾ? 8 lakh ಡಿವೈಡೆಡ್ ಬೈ 6,50,000 ಎಷ್ಟು ಬರುತ್ತಾ? 1.23 ಟೈಮ್ಸ್. ಇದು 10 lakh ಡಿವೈಡೆಡ್ ಬೈ 7,50,000 ಎಷ್ಟು ಬರುತ್ತಪ್ಪ? 1.32 ಬರುತ್ತೆ. ಕರೆಕ್ಟಾ? ಅಲ್ಲಿಗೆ ನಮ್ಗೆ ಆಪರೇಟಿಂಗ್ ಲಿವರೇಜ್ ಆಯ್ತು. ಈಗ ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್ ಏನಿದು? ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್ ನೋಡಿ, ಹೋದ ಸರಿ ನಮ್ಮ ಹತ್ರ ಎಷ್ಟಿತ್ತಪ್ಪ ಅಂದ್ರೆ, ಈ ಸರಿ ಎಷ್ಟಪ್ಪ ಆಗಿದೆ? 1.32 ಇದೆ. 2.5 lakh ಇದ್ದಾಗ ಎಷ್ಟಿದೆ? 1.32 ಇದೆ. 2 lakh ಇದ್ದಾಗ ಎಷ್ಟಿದೆ? 1.23 ಇದೆ. ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಹೇಳಿ? 107.31% ಬರುತ್ತೆ. ಅಲ್ಲಿಗೆ ನಾವು 2 lakh ಇಂದ 2,50,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮ್ಮ ಆಪರೇಟಿಂಗ್ ಲಿವರೇಜ್ 100 ಇರೋದು 107% ಆಗುತ್ತೆ. 2 lakh ಇದ್ದಾಗ ಅಂದ್ರೆ 107 ಯಾವಾಗ ಆಗುತ್ತೆ? 2,50,000. ಅಲ್ಲಿಗೆ 7.31% ಅಷ್ಟು ಜಾಸ್ತಿ ಆಗ್ತದೆ. ಅದನ್ನೇ ನಾವು ಡಿಗ್ರಿ ಆಫ್ ಆಪರೇಟಿಂಗ್ ಲಿವರೇಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫೈನಾನ್ಶಿಯಲ್ ಲಿವರೇಜ್ ಮಾಡ ನೋಡಿ. ಫೈನಾನ್ಶಿಯಲ್ ಲಿವರೇಜ್ ಗೆ EBIT ಡಿವೈಡೆಡ್ ಬೈ EBIT. ಕರೆಕ್ಟಾ? EBIT ಬಂದು 6,50,000, ಇದು ಬಂದು 6 lakh. ಕರೆಕ್ಟಾ? ಇದು 7,50,000 ಡಿವೈಡೆಡ್ ಬೈ 7 lakh. ಎಷ್ಟೆಷ್ಟು ಬರುತ್ತೆ? 1.08 ಸರ್. ಫಸ್ಟ್ 1.08, 1.07, 1.07,
ಝೀರೋ ಸೆವೆನ್ ಕರೆಕ್ಟಾ? ಈಗ ಬೇಕಾಗಿ ಡಿಗ್ರಿ ಆಫ್ ಫೈನಾನ್ಶಿಯಲ್ ಲಿವರೇಜ್ ನೋಡಿ, ಈ ಸರಿ 1.07 ಇತ್ತು, ಓ ಸರಿ 1.08 ಇತ್ತು, ಇಂಟು 100 99.07% ಅಂದ್ರೆ ಓದ್ ಸರಿಗಿಂತಲೂ 200,000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಎಷ್ಟಿರುತ್ತೆ, ಅದಕ್ಕಿಂತಲೂ ಕಡಿಮೆ ಆಗಿದೆ 250,000 ಇದೆ. ಇಷ್ಟು ಮಾಡಿಬಿಟ್ರೆ ನಿಮಗೆ 15 marks 12 marks ಬರುತ್ತೆ, ಇಷ್ಟೇ ಮಾಡಬೇಕಾಗಿತ್ತು, ಜಾಸ್ತಿ ಏನು ಇಲ್ಲ. ಇದಕ್ಕೊಂದು 5 marks, ಇದಕ್ಕೊಂದು ಅದೇ ಏನಮ್ಮ ಕಂಬೈನ್ ಮಾಡೋದಿಲ್ಲ. ಅಲ್ಲಿ ಕೇಳಿರೋದು ಡಿಗ್ರಿ ಆಫ್ ಆಪರೇಟಿಂಗ್, ಡಿಗ್ರಿ ಆಫ್ ಫೈನಾನ್ಶಿಯಲ್ ಲಿಟರೇಸಿ.